ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ವಿಜಯಪುರ, ಇಲ್ಲಿರುವಂತಹ ಖಾಲಿ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ಇಲ್ಲಿ ಮೂರ್ ತರನಾದಂತಹ ಹುದ್ದೆಗಳು ಬರುತ್ತೆ. ಮೂರು ತರಕ್ಕೂ ಏನಪ್ಪ ಅಂದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಿರುತ್ತಂದ್ರೆ 25/6/2022, ಅಂದ್ರೆ ಇವತ್ತೇ ಸ್ಟಾರ್ಟ್ ಆಗುತ್ತೆ. ಅದೇ ತರನಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಯಾವಾಗಿರುತ್ತಂದ್ರೆ 24/7/2022, ನಿಮಗೆ ರಾತ್ರಿ 11:59 ಟೈಮ್ ಇರುತ್ತೆ. ಅದೇ ತರ ನೋಡ್ರಿ, ನೀವು ಭಾರತೀಯ ಸ್ಟೇಟ್ ಬ್ಯಾಂಕ್ ಚಲನ್ ಮುಖಾಂತರ ಏನಾದರೂ ಶುಲ್ಕ ಪಾವತಿಸುವ ಕಡೆಗೆ ಕಡೆಯ ದಿನಾಂಕ ಯಾವಾಗಿದೆಯಪ್ಪ ಅಂದ್ರೆ 26/7/2022, ಅಂದ್ರೆ ಎರಡು ದಿನ ಜಾಸ್ತಿ ಎಕ್ಸ್ಟೆನ್ಷನ್ ಅನ್ನ ಮಾಡಿದ್ದಾರೆ. ಫಸ್ಟ್ ಹುದ್ದೆ ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಜವಾನ್ ಹುದ್ದೆಗಳ ಬಗ್ಗೆ ಮಾಡ್ತಿದ್ವಿ, ಅದಾದ್ಮೇಲೆ ಟೈಪಿಸ್ಟ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಹುದ್ದೆ ಬಗ್ಗೆ ಕೂಡ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಅರ್ಜಿಗಳನ್ನು ವಿಜಯಪುರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ https://districts-ecourts.gov.in/vijayapura-online-recruit ನಲ್ಲಿ ನೀಡಲಾದ ಲಿಂಕ್ ಮೂಲಕ ಆನ್ಲೈನ್ ನಲ್ಲಿ ದಿನಾಂಕ 25/6/2022 24/7/2022 ಮಧ್ಯರಾತ್ರಿ 11:59 ಸಲ್ಲಿಸತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಜವಾನ್ ಹುದ್ದೆಗಳು ಇರೋದು ಎಷ್ಟಪ್ಪ ಅಂದ್ರೆ 20, ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ 17,000-28,950 ಇರುತ್ತೆ. ಸೊ ಅದೇ ತರನಾಗಿ ವಿದ್ಯಾರ್ಹತೆ ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದ ಒಳಗಾಗಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ SSLC ಪರೀಕ್ಷೆಯ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಕನ್ನಡ ಭಾಷೆ ಓದಲು ಮತ್ತೆ ಬರೆಯೋರು ಬಲ್ಲವರಾಗಿರ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ, ಜವಾನ್ ಹುದ್ದೆನ ಯಾವ ತರ ಸೆಲೆಕ್ಟ್ ಮಾಡ್ತಾರಂದ್ರೆ, ಜವಾನ್ ಹುದ್ದೆಗೆ SSLC ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅಂದ್ರೆ 1:10 ರೇಷ್ಯೋದಲ್ಲಿ ಕರೀತಾರೆ. ಸೊ ನೀವು ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ತಗೊಂತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಸೊ ಸಂದರ್ಶನ ಏನಿರುತ್ತಪ್ಪ ಅಂದ್ರೆ 10 ಮಾರ್ಕ್ಸ್ ಅನ್ನ ಒಳಗೊಂಡಿರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ವಯೋಮಿತಿ ನೋಡಿದಾದ್ರೆ, ನಿಮ್ಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದ್ರೆ ನಿಮಗೆ ಎಷ್ಟು ವಯಸ್ಸಾಗಿರ್ಬೇಕಪ್ಪ, ಕನಿಷ್ಠ ಅಂದ್ರೆ 18 ವಯಸ್ಸಾಗಿರ್ಬೇಕು. ಅದೇ ತರನಾಗಿ ಗರಿಷ್ಠ ವಯೋಮಿತಿ ಈ ತರನಾಗಿರ್ಬೇಕಂತ ಹೇಳ್ತಿದ್ದಾರೆ. ನೀವೇನಾದ್ರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ರೆ 40 ವರ್ಷ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ 38 ವರ್ಷ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ 35 ವರ್ಷ. ಅದೇ ತರನಾಗಿ ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಗರಿಷ್ಠ ವಯೋಮಿತಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ನೀವು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರೋ ಆ ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದ್ರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳ ಸಡಿಲಿಕೆ. ಅಂದ್ರೆ ಇನ್ ಕೇಸ್ ನೀವು 10 ಇಯರ್ಸ್ ಸಲ್ಲಿಸಿದ್ರೆ 10+3 13 ಇಯರ್ಸ್ ಆಗುತ್ತೆ. ಸೊ ಇದಾದ್ಮೇಲೆ ಇನ್ನೊಂದಿಷ್ಟು ಜನರಿಗೆ ಏನಪ್ಪ ಅಂದ್ರೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ನೋಡ್ರಿ, ಆನ್ಲೈನ್ ಮೂಲಕ ನೀವೇನಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಮತ್ತೆ ಆನ್ಲೈನ್ ಮೂಲಕ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನೀವೇನಾದ್ರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ 200 ರೂಪಾಯಿ ಇರುತ್ತೆ. ನೀವೇನಾದ್ರೂ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯಿಂದ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಿರುತ್ತದೆ. ಅಂದ್ರೆ ನಿಮಗೆ ಯಾವುದೇ ತರನಾದಂತಹ ಶುಲ್ಕ ಪಾವತಿಸುವ ಅವಕಾಶ ಇರಲ್ಲ, ನಿಮಗೆ ಕನ್ಸೆಷನ್ ಅನ್ನ ಕೊಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೀವೇನಾದ್ರೂ ಚಲನ್ ಅನ್ನ ಜನರೇಟ್ ಮಾಡೋದಿದ್ರೆ ಈ ಲಿಂಕ್ ಕೊಟ್ಟಿದ್ದಾರೆ, ಈ ಲಿಂಕ್ ಮೂಲಕ ನೀವೇನಪ್ಪ ಅಂದ್ರೆ ಚಲನ್ ಅನ್ನ ಜನರೇಟ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಲೆಕ್ಟ್ ಮೂಲಕ ನೀವೇನಪ್ಪ ಅಂದ್ರೆ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಅದ್ರ ತುಂಬೋದು, ಅಥವಾ ಚಲನ್ ಮೂಲಕ ಏನ್ ಮಾಡಬಹುದು ಅಂದ್ರೆ ಆಫ್ಲೈನ್ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದಾಗಿದೆ. ಸೊ ಇದಿಷ್ಟೇನಪ್ಪ ಅಂದ್ರೆ ಯಾವ್ದ್ರ ಬಗ್ಗೆ ಇರುವಂತ ಮಾಹಿತಿ ಅಂದ್ರೆ ಜವಾನ್ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ. ನೆಕ್ಸ್ಟ್ ಹುದ್ದೆ ಯಾವ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಆದೇಶ ಜಾರಿಕಾರ, ಪ್ರೊಸೆಸ್ ಸರ್ವರ್ ಅಂತ. ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 6 ಹುದ್ದೆಗಳಿವೆ. ಇವರಿಗೆ ವೇತನ ಶ್ರೇಣಿ ಏನಿರುತ್ತೆ ಅಂದ್ರೆ 19,950 ರೂಪಾಯಿಯಿಂದ 37,900 ರೂಪಾಯಿ ಇವರಿಗೆ ಏನಿರುತ್ತಪ್ಪ ಅಂದ್ರೆ ವೇತನ ಶ್ರೇಣಿ ಇರುತ್ತೆ. ಅದೇ ತರನಾಗಿ ಒಟ್ಟು ಹುದ್ದೆಗಳು ನೋಡೋದಾದ್ರೆ 6 ಹುದ್ದೆಗಳಿವೆ. ಸೊ ನೋಡ್ರಿ, ಇವರಿಗೆ ವಿದ್ಯಾರ್ಹತೆ ಏನಿರುತ್ತಂದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಒಳಗಾಗಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅಂದ್ರೆ ನೀವೇನ್ ಮಾಡಿರ್ಬೇಕು, ಜಸ್ಟ್ SSLC ಪಾಸ್ ಆಗಿರ್ಬೇಕು. ಜೊತೆಗೆ ಭಾರಿ ಹಾಗೂ ಲಘು ವಾಹನ ಚಾಲನೆ ಪರವಾನಗಿ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಅಂದ್ರೆ ನಿಮ್ ಕಡೆ ಏನಾದ್ರೂ ಲೈಟ್ ಮೋಟರ್ ವೆಹಿಕಲ್ ಅಥವಾ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇದ್ರೆ ನಿಮ್ಗೆ ಆದ್ಯತೆಯನ್ನ ಜಾಸ್ತಿ ನೀಡ್ತಾರೆ. ಸೊ ನೋಡ್ರಿ, ಆದೇಶ ಜಾರಿಕಾರರ ಹುದ್ದೆಗೆ SSLC ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳನ್ನು ಮಾತ್ರ
ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಮೇಲೆ ಆಯ್ಕೆ ಮಾಡಲಾಗುವುದು. ಸೊ ನೋಡ್ರಿ, ಹಿಂದ್ಗಡೆ ಏನಾಗಿತ್ತಪ್ಪ, ಪಿಯೂನ್ ಹುದ್ದೆಲ್ಲ ಅಂದ್ರೆ 1:10 ಕರಿತಿದ್ದು, ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ 1:25 ಅಭ್ಯರ್ಥಿಗಳನ್ನ ಕರಿತಿದ್ದಾರೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ನಿಮ್ಗೆ ಸಂದರ್ಶನ ಇರುತ್ತೆ, ಸಂದರ್ಶನ ಆಧಾರ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಸಂದರ್ಶನ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 10 ಅಂಕಗಳಿಗೆ ಒಳಗೊಂಡಿರುತ್ತದೆ. ಸೊ ನೋಡ್ರಿ, ಇಲ್ಲಿ ಕೂಡ ನಿಮ್ಮ ವಯೋಮಿತಿ ಏನಂದ್ರೆ ಅರ್ಜಿ ಸಲ್ಲಿಸುವ ಕಡೆ ದಿನಾಂಕದಂದ್ರೆ ನಿಮ್ಗೆ 18 ವರ್ಷ ಆಗಿರ್ಬೇಕು. ಅದೇ ತರನಾಗಿ ಕೊನೆ ಗರಿಷ್ಠ ವಯೋಮಿತಿ ಎಷ್ಟಿರುತ್ತಂದ್ರೆ, ನೀವೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕಾಗಿ ಸೇರಿದ ಅಭ್ಯರ್ಥಿಗಳಾಗಿದ್ರೆ 40 ವರ್ಷಗಳು, ಪ್ರವರ್ಗ 2A, 2B, 3A, 3B ಗೆ ಸೇರಿದ ಅಭ್ಯರ್ಥಿಗಳಿದ್ರೆ 38 ವರ್ಷಗಳು, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರೆ 35 ವರ್ಷಗಳು. ಸೊ ಇಲ್ಲಿ ಕೂಡ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವ್ರು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಪ್ಲಸ್ 3 ವರ್ಷ ವಯೋಮಿತಿ ಸಡಿಲಿಕ್ಕೆ ಕೊಡ್ತಾರೆ. ಅಪ್ಲಿಕೇಶನ್ ಫೀಸ್ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಅದೇ ತರನಾಗಿದೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಹುದ್ದೆ ಯಾವ್ದು ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ನಾವೀಗ ಬೆರಳಚ್ಚು ನಕಲುಗಾರರು, ಈ ಹುದ್ದೆ ಹೆಸರು ಏನಿದೆಪ್ಪ ಅಂದ್ರೆ ಬೆರಳಚ್ಚು ನಕಲುಗಾರರು ಅಂತ ಇದೆ. ಸೊ ನೋಡ್ರಿ, ಇದ್ರ ಬಗ್ಗೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ಇಲ್ಲಿ ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದ್ರೆ, ನಿಮ್ಗೆ ಪ್ರತಿ ತಿಂಗಳು 21,400 ರೂಪಾಯಿಂದ 42,000 ರೂಪಾಯಿ ಇರುತ್ತೆ. ಸೊ ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ 2 ಹುದ್ದೆಗಳಿವೆ. ಇಲ್ಲಿ ವಿದ್ಯಾರ್ಹತೆ ನೋಡ್ರಿ, ಎಲ್ಲಾ ಕೂಡ ಏನಪ್ಪ ಅಂದ್ರೆ ವಿಜಯಪುರದ ಪ್ರಧಾನ ಸತ್ರ ನ್ಯಾಯಾಲಯದಲ್ಲಿರುವಂತ ಹುದ್ದೆಗಳೇ. ಬಟ್ ಏನ್ ಮಾಡಿದಾರೆ ಅಂದ್ರೆ ನೋಟಿಫಿಕೇಶನ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಿಟ್ಟಿದ್ದಾರೆ. ಪ್ಯೂನಿಗೆ ಒಂದ್ ಬಿಟ್ಟಿದ್ದಾರೆ, ಆಮೇಲೆ ಟೈಪಿಸ್ಟ್ಗೆ ಒಂದ್ ಬಿಟ್ಟಿದ್ದಾರೆ, ಆಮೇಲೆ ಏನಪ್ಪ ಅಂದ್ರೆ ಬೆರಳಚ್ಚುವುದವರಿಗೆ ಇನ್ನೊಂದು ಬಿಟ್ಟಿದ್ದಾರೆ, ಪ್ರೊಸೆಸರಿಗೆ ಒಂದ್ ಬಿಟ್ಟಿದ್ದಾರೆ, ಟೈಪಿಸ್ಟ್ಗೆ ಒಂದ್ ಬಿಟ್ಟಿದ್ದಾರೆ. ಹಾಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಈ ವಿಡಿಯೋದಲ್ಲಿ 3 ನೋಟಿಫಿಕೇಶನ್ ಅನ್ನ ಕಂಬೈನ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದೀವಿ. ಇಲ್ಲಿ ವಿದ್ಯಾರ್ಹತೆ ನೋಡ್ರಿ, ಪದವಿ ಪೂರ್ವ ಶಿಕ್ಷಣ ಮಂಡಳಿ ಪರೀಕ್ಷಾ ಮಂಡಳಿ ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ, ಅಂದ್ರೆ ನೀವು PUC ಪಾಸ್ ಆಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. ಫಾರ್ ಎಕ್ಸಾಂಪಲ್, ಇವಾಗ ಡಿಪ್ಲೊಮಾ ಮತ್ತೆ ITI ಅನ್ನು ಕೂಡ ಏನಪ್ಪಾ ಅಂದ್ರೆ PUC ಯ ತತ್ಸಮಾನ ವಿದ್ಯಾರ್ಹತೆ ಅಂತ ಕನ್ಸಿಡರ್ ಮಾಡಿದರೆ ನೀವು ಕೂಡ ಅಪ್ಲೈ ಮಾಡಬಹುದು. ಜೊತೆಗೆ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸುವ ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಕಿರಿಯ ಶ್ರೇಣಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ, ಅಂದರೆ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯವರು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಆಯ್ಕೆ ವಿಧಾನ ಯಾವ ತರ ಇರುತ್ತೆ ಅಂದ್ರೆ, ಇಲ್ಲೊಂದು ಅರ್ಹತಾ ಪರೀಕ್ಷೆ ಇರುತ್ತೆ. ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು, ಅದರಲ್ಲಿ ತೇರ್ಗಡೆ ಆಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಲೇಬೇಕು. ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಕನಿಷ್ಠ ತಲಾ 25 ಅಂಕಗಳು, ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹಾಗೂ ನಿಗದಿಪಡಿಸಿದ ಶೈಕ್ಷಣಿಕ ಪರೀಕ್ಷೆಗಳ ಅಂಕಗಳ ಒಟ್ಟು ಸರಾಸರಿ ಆಧಾರದ ಮೇಲೆ ಮೆರಿಟ್ ವೈಸ್ 1:5 ಅನುಪಾತದಲ್ಲಿ ನಿಮ್ಗೇನಪ್ಪ ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಅಂದ್ರೆ ಇಲ್ಲಿ ಯಾರ್ಯಾರೆಲ್ಲ ಅಪ್ಲೈ ಮಾಡ್ತಿರಲ್ಲ ಅವರೆಲ್ಲ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಅನ್ನ ಕನ್ಸಿಡರ್ ಮಾಡಿ, ಮತ್ತೆ ನೀವು ಏನು PUC ಎಷ್ಟು ಮಾರ್ಕ್ಸ್ ತಗೊಂಡಿದ್ರಲ್ಲ ಅದನ್ನು ಕೂಡ ಕನ್ಸಿಡರ್ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 1:5 ರೇಷದಲ್ಲಿ ಕರೀತಾರೆ. ನೋಡ್ರಿ, ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ನೀವು ತೇರ್ಗಡೆ ಆಗಲು 50 ಅಂಕಗಳನ್ನ ಪಡೆಯಲೇಬೇಕು. ಇದ್ರಾಗ ಏನಪ್ಪ ಅಂದ್ರೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆಗಳು ಕೂಡ ಇರುತ್ತೆ, ಅದರಲ್ಲಿ ತಲಾ ಏನಪ್ಪ ಅಂದ್ರೆ 25 ಅಂಕಗಳು ಇರುತ್ತೆ ಅಂತ ಹೇಳ್ತಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಒಟ್ಟು 6 ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಅಂಕ ಗಳಿಸಿದ 6 ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಇದಾದ್ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಸಂದರ್ಶನ ಕೂಡ ಇರುತ್ತೆ. ಇವನ್ 3 ಕನ್ಸಿಡರ್ ಮಾಡಿ ಎವರೇಜ್ ತೆಗೆದು ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಇದು ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಅಭ್ಯರ್ಥಿಗಳು ಕಂಪ್ಯೂಟರ್ ಬೆರಳಚ್ಚು ಮಾಡುವ ಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೂಡ ವಯೋಮಿತಿ ಎಷ್ಟಿದೆ ಅಂದ್ರೆ ನಿಮ್ಗೆ ಕನಿಷ್ಠ 18 ವರ್ಷಗಳಾಗಿರ್ಬೇಕು. ಗರಿಷ್ಠ ವಯೋಮಿತಿ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ, 2A, 2B, 3A, 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ. ಅದೇ ತರನಾಗಿ ಮಾಜಿ ಸೈನಿಕರು ಕೂಡ ಏನಪ್ಪ ಅಂದ್ರೆ 3 ವರ್ಷ, ಅವ್ರು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಿರ್ತಾರಲ್ಲ ಅದ್ರದ್ದು 3 ವರ್ಷವನ್ನು ಸೇರಿಸಿ ನಿಮ್ಗೇನಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಸೊ ನೋಡ್ರಿ, ಇಲ್ಲಿ ಕೂಡ ಅರ್ಜಿ ಶುಲ್ಕ ಏನಪ್ಪ ಅಂದ್ರೆ 200 ರೂಪಾಯಿ ಇದೆ. 200 ರೂಪಾಯಿ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಲ್ಲ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ 200 ರೂಪಾಯಿ ಇರುತ್ತೆ. ನೀವೇನಾದ್ರೂ ಪ್ರವರ್ಗ 2A, 2B, 3A, 3B ಗೆ ಸೇರಿದ ಅಭ್ಯರ್ಥಿಗಳಾಗಿದ್ರೆ 100 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತರನಾದಂತ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದ್ರೆ ವಿಜಯಪುರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿರುವ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಸೊ ನೋಡ್ರಿ, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಅಫಿಷಿಯಲ್ PDF ಲಿಂಕ್ ಅನ್ನು ಕೊಡ್ತೀವಿ. ಬಟ್ ಏನಂದ್ರೆ 3 PDF ಇರ್ತವೆ. ಸೊ ನೀವು ಯಾವ್ದಕ್ ಬೇಕಲ್ಲ ಅದಕ್ಕೆ ರೆಫರೆನ್ಸ್ ಅನ್ನ ಕೊಡ್ರಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಪಿಯೂನ್ ಹುದ್ದೆಗೆ ಅಪ್ಲೈ ಮಾಡಿದ್ರೆ ಪಿಯೂನ್ PDF ಅನ್ನ ಕ್ಲಿಕ್ ಮಾಡ್ರಿ. ಬೆರಳಚ್ಚು ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ಬೆರಳಚ್ಚನ್ನ ಹಾಕ್ರಿ. ಅದೇ ತರ ನೀವೇನಾದ್ರೂ ಜಾರಿಕಾರ ಹುದ್ದೆಗಳ ಅಪ್ಲಿಕೇಶನ್ ಹಾಕಿದ್ರೆ
ಜಾರಿಕಾರ ಹುದ್ದೆಗಳ ಪಿಡಿಎಫ್ ಅನ್ನ ಕ್ಲಿಕ್ ಮಾಡ್ರಿ. ಹಾಗಾಗಿ ಇಲ್ಲಿ ಮೂರು ಪಿಡಿಎಫ್ ಇರುತ್ತೆ, ಅದನ್ನ ಏನ್ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಕ್ಲಿಕ್ ಮಾಡಿ ಏನ್ ಡೌಟ್ಸ್ ಇದೆಲ್ಲ ಅದನ್ನ ಕ್ಲಾರಿಫೈ ಮಾಡ್ಕೊರಿ. ಸೊ ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.